ನಮಸ್ತೆ. ಇವತ್ತಿನ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ರಿಗೂ ಸ್ವಾಗತ. ಎಜುಕೇಷನ್ ಪಾಡ್ಕಾಸ್ಟ್ನ ಅಂಗವಾಗಿ ಎರಡನೆಯ ಸಂಚಿಕೆಯಾಗಿ ನಾವು ಆದಾಯ ತೆರಿಗೆಗೆ ಸಂಬಂಧಪಟ್ಟ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂಚಿಕೆಯ ಒಂದು ವಿಷಯ ಏನಂತ ಅಂದರೆ, ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ನಾವು ಆಲ್ರೆಡಿ ಒಂದು ಸಂಚಿಕೆ ಮಾಡಿದ್ವಿ, ಮೊದಲನೇ ಸಂಚಿಕೆ. ಅದನ್ನು ನೀವು ನೋಡ್ಬೋದು. ಆದಾಯ ತೆರಿಗೆ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ನ ಬೇರೆ ಬೇರೆ ಹೇಗೆ ಅದರದ್ದು ಇನ್ಕಮ್ ಬೀಳತ್ತೆ ಹೇಳುವಂಥದ್ದೆಲ್ಲ ನಾವು ನೋಡಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಇನ್ಕಮ್ ಟ್ಯಾಕ್ಸ್ನ ಫೈಲಿಂಗ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅಂತ ನಾವು ಆವಾಗ ಕೇಳ್ತಾ ಇರ್ತೇವೆ. ಇದು ಬಹಳ ನ್ಯೂಸ್ ಪೇಪರಲ್ಲಿ ಅಥವಾ ಟಿ ವಿಯಲ್ಲಿ ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಯಾ ಟೈಮ್ಗಳಲ್ಲಿ ಅದನ್ನು ತುಂಬಬೇಕು ಹೇಳುವಂಥ ಒಂದು ಮಾಹಿತಿ ಆಗಾಗ ನಾವು ನೋಡ್ತಾನೆ ಇರ್ತೇವೆ. ಆದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇಗ್ನೋರೆನ್ಸ್ ಇದೆ ಅಂತಲೂ ಹೇಳ್ಬೋದು ನಮ್ಮೆಲ್ಲರಿಗೂ ಕೂಡ. ಅದ್ರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಸ್ಟುಡಿಯೋದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಸಿ ಎ ಚಿದಂಬರ ಚಿಕ್ಕೇರೂರು. ಇವರು ಬೆಂಗಳೂರಿನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಫಸ್ಟ್ ಸಂಚಿಕೆಯಲ್ಲಿ ಇನ್ಕಮ್ ಟ್ಯಾಕ್ಸ್ನ ಒಂದು ಕೂಲಂಕುಷವಾಗಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ಸ್ವಾಗತ ಕೋರೋಣ. ನಮಸ್ತೆ ಸರ್, ಇವತ್ತಿನ ಈ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ. ಸೊ ನಾವು ಆಲ್ರೆಡಿ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನಂತಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಹೇಳುವಂಥದ್ದು ನಾವು ಕೇಳ್ತಾ ಇರ್ತೇವೆ. ಸೊ ಅದೇನು ಸರ್, ರಿಟರ್ನ್ಸ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂದರೆ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂದರೆ ಅದು ಒಂದು ಫಾರ್ಮು. ಆ ಫಾರ್ಮ್ ಒಳಗೆ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಇನ್ಕಮ್ ಡಿಸ್ಕ್ಲೋಸ್ ಮತ್ತು ಡಿಕ್ಲರೇಷನ್, ಅದರೊಳಗೆ ಎರಡು ಸೆಕ್ಷನ್ಸ್ ಬರ್ತವೆ. ಇನ್ಕಮ್ ಡಿಸ್ಕ್ಲೋಸರ್ ಸೆಕ್ಷನ್ನು, ಆಮೇಲೆ ಡಿಕ್ಲರೇಷನ್ ಅಂದರೆ ಅಲ್ಲೇ ಸೈನ್ ಮಾಡ್ತೇವೆ ನಾನೇ. ಐ ಟೇಕ್ ಓನರ್ಶಿಪ್ ಅಥವಾ ಐ ನೋ ಅಬೌಟ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಐ ಡಿಸ್ಕ್ಲೋಸ್ಡ್ ಇಟ್ ಕರೆಕ್ಟ್ಲಿ ಅನ್ನುವಂಥದ್ದು ಅಲ್ಲಿ ಡಿಕ್ಲೇರ್ ಮಾಡಬೇಕು. ಇದು ಒಂದು ಕಾನೂನು ಕಂಡೀಷನ್ ಅಂದರೆ ಲೀಗಲ್ ರಿಕ್ವೈರ್ಮೆಂಟ್ ಸಲುವಾಗಿ ಮಾಡುವಂಥದ್ದು ಕಾರಣ. ಯಾಕಂದರೆ ಪ್ರತಿಯೊಂದು ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ ಮೇಲೆ ಅದಕ್ಕೊಂದು ಸಿಗ್ನೇಚರ್ ಬೇಕಾಗ್ತದೆ. ಅದನ್ನು ಇವತ್ತಿಗೆ ನಾವು ಓ ಟಿ ಪಿ ಅಂತ ಏನೋ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿಯೊಂದು ಕಾನೂನಾತ್ಮಕ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಡಿಕ್ಲರೇಷನ್ ಮಾಡಬೇಕಾಗ್ತದೆ, ಒಬ್ಬರು ಸೈನ್ ಮಾಡಬೇಕಾಗ್ತದೆ. ಈ ಪ್ರೊಸೆಸ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕಾಗ್ತದೆ. ಇವತ್ತಿಗೆ ಇಂಡಿಯಾದೊಳಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಲಿಕ್ಕೆ ಅದು ವ್ಯಕ್ತಿಗಳಿಗೆ ಮತ್ತು ಕಂಪ್ನಿಗಳಿಗೆ ಬೇರೆ ಬೇರೆ ರಿಟರ್ನ್ ಫಾರ್ಮ್ ಇದೆ. ಒಬ್ಬ ಇಂಡಿವಿಜುವಲು ಮತ್ತು ಫರ್ಮು, ಪಾರ್ಟ್ನರ್ಶಿಪ್ಪು ಮತ್ತು ಎನ್ ಜಿ ಒ, ಇವು ನಾಲ್ಕು ಟೈಪ್ ನಾವು ಮಾಡ್ಬೋದು. ಈಗ ನಾನು ಒಬ್ಬ ಕಾಮನ್ ಪರ್ಸನ್ ಆಗಿ ಸ್ಯಾಲ್ರಿಡ್ ಪರ್ಸನ್ನು ಅಥವಾ ಅಂತ ಇದ್ದರೆ ನನಗೆ ಇನ್ಕಮ್ ಐ ಟಿ ಆರ್ 1 ಫಾರ್ಮ್ ಅಂತ ಬರ್ತದೆ ನಂದು. ಆದರೆ ಇನ್ಕಮ್ ಸ್ಯಾಲ್ರಿ ಜೋಡಿ ನಂದು ರೆಂಟಲ್ ಇನ್ಕಮ್ ಇದೆ ಮತ್ತು ಬೇರೆ ಇನ್ಕಮ್ ಇದೆ, ಕ್ಯಾಪಿಟಲ್ ಗೇನ್ ಅಂತಿದೆ ಅಂತಿದ್ದರೆ ಐ ಟಿ ಆರ್ 2 ಅಂತ ಫೈಲ್ ಮಾಡಬೇಕಾಗ್ತದೆ. ಅದು ನಾನು ಸ್ಯಾಲ್ರಿ ಅಲ್ಲ ಬಟ್ ಬಿಸ್ನೆಸ್ ಇನ್ಕಮ್ ಇದೆ ಅಥವಾ ಪ್ರೊಫೆಷನ್, ನಾನು ಯಾವುದೇ ಒಂದು ಪ್ರೊಫೆಷನ್ ಮಾಡ್ತಾ ಇದ್ದೇನೆ ಅಥವಾ ಯಾವುದೇ ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದೇನೆ ಇಂಥವೆಲ್ಲ ಮಾಡೋದಿದ್ದರೆ ನಾನು ಐ ಟಿ ಆರ್ 3 ಅಂತ ಮಾಡಬೇಕಾಗ್ತದೆ. ಆಗ ಗೌರ್ಮೆಂಟ್ದವ್ರು ಇನ್ನೂ ಒಂದು ಏನು ಹೇಳಿದ್ರೆ, ನೀವು ಬರೀ ಸಣ್ಣ ಬಿಸ್ನೆಸ್ಮನ್ನು ಅಥವಾ ಸಣ್ಣ ಕಿರಾಣಿ ಅಂಗಡಿಯವರು ಅಥವಾ ನನ್ನ ಟರ್ನ್ ಓವರು ಭಾಳ ಕಡಿಮೆ ಇದೆ ಅಂತ ಇದ್ದವರಿಗೆ ಐ ಟಿ ಆರ್ 4 ಅಂತ ಬರ್ತಾ ಇದೆ. ಇದು 1-4, ಐ ಟಿ ಆರ್ 1 ಐ ಟಿ ಆರ್ 4 ತನಕ ಒಬ್ಬ ಕಾಮನ್ ಪರ್ಸನ್ ಇಂಡಿವಿಜುವಲ್ಸಿಗೆ ಅಪ್ಲೈ ಆಗುವಂಥದ್ದು. ಐ ಟಿ ಆರ್ 5 ಪಾರ್ಟ್ನರ್ಶಿಪ್ಪು, ಪಾರ್ಟ್ನರ್ಶಿಪ್ ಯಾರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೋ ಅವರು ಮಾಡುವಂಥದ್ದು ರಿಟರ್ನ್ ಫೈಲಿಗೆ ಐ ಟಿ ಆರ್ 5 ಅಂತಾರೆ. ಐ ಟಿ ಆರ್ 6 ಕಂಪ್ನೀಸಿಗೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಲೀಸ್ಟೆಡ್ ಕಂಪ್ನೀಸ್ ಎಲ್ಲ ಮಾಡುವಂಥದ್ದು ಇದಕ್ಕೆ ಐ ಟಿ ಆರ್ 6. ಐ ಟಿ ಆರ್ 7 ಎನ್ ಜಿ ಒ ಅಂದರೆ ಟ್ರಸ್ಟು, ಸೊಸೈಟಿ ರಿಜಿಸ್ಟರ್ ಆಗಿದ್ದು ಅಥವಾ ಸೆಕ್ಷನ್ 8 ಕಂಪ್ನೀಸ್ ಮಾಡುವಂಥ ರಿಟರ್ನ್ ಫೈಲಿಗೆ ಐ ಟಿ ಆರ್ 7 ಅಂತ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಐ ಟಿ ಆರ್ 1 ಮಾಡುವವರು ಐ ಟಿ ಆರ್ 2 ಮಾಡ್ಬೋದು, ಐ ಟಿ ಆರ್ 2 ಮಾಡುವವರು ಐ ಟಿ ಆರ್ 1 ಮಾಡಲಿಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಈ ವರ್ಷ ನಂದು ಕ್ಯಾಪಿಟಲ್ ಗೇನ್ ಇದೆ ಅಂತ ಇದ್ದರೂ ನಾನು ಐ ಟಿ ಆರ್ 1 ಫೈಲ್ ಮಾಡಿದರೆ ತಪ್ಪಾಗ್ತದೆ. ನಾನು ಹೇಳ್ಬೋದು ನಾನು ರಿಟರ್ನ್ ಫೈಲ್ ಮಾಡಿದ್ದೇನೆ, ನನಗೆ ಯಾಕೆ ನೋಟಿಸ್ ಬರ್ತಾ ಇದೆ ಅಂದರೆ, ಮೋಸ್ಟ್ ಆಫ್ ದಿ ಟೈಮ್ ದ ಪೀಪಲ್ ವಿಲ್ ಚೂಸ್ ರಾಂಗ್ ಫಾರ್ಮ್ಸ್ ಟು ಫೈಲ್ ದಿ ರಿಟರ್ನ್ಸ್. ಇದು ತಪ್ಪು ಕಲ್ಪನೆಯಿಂದ ಹೊರಬರಬೇಕು. ಯಾವ ರಿಟರ್ನು ಯಾರಿಗೆ ಫೈಲ್ ಮಾಡಬೇಕು ಅನ್ನೋರು ಅವರು ಅದೇ ರಿಟರ್ನ್ ಫೈಲ್ ಮಾಡಬೇಕು. ಇನ್ನು ಡೇಟಿನ ಸಂಬಂಧ, ಯೂಶಲಿ ಏಪ್ರಿಲ್ 1 ರಿಟರ್ನ್ ಫೈಲಿಂಗ್ ಸ್ಟಾರ್ಟ್ ಆಗ್ತದೆ. ಅಂದರೆ ನಂದು, ನಾನು ಹಳೆಯ ಸಂಚಿಕೆಗಳು ಹೇಳಿದಂಗೆ ನನ್ನ ಇನ್ಕಮ್ಮನ್ನು
ಪ್ರೀವಿಯಸ್ ಇಯರ್ ಇನ್ಕಮ್ ಅಂತೇವೆ. ಅಂದರೆ ನಾನು ಏಪ್ರಿಲ್ 1ನೇ ತಾರೀಕಿಂದ ಹಿಡ್ಕೊಂಡು ನೆಕ್ಸ್ಟ್ ಮಾರ್ಚ್ 31ರ ತನಕ ಯಾವುದೇ ಇನ್ಕಮ್ ಬಂದಿದ್ದನ್ನ ಅದನ್ನು ನೆಕ್ಸ್ಟ್ ಇಯರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 2023 ಏಪ್ರಿಲಿಂದ 2024 ಮಾರ್ಚ್ ತನಕ ಬರುವಂಥ ಇನ್ಕಮನ್ನು ನಾನು ಏಪ್ರಿಲ್ 2024ರಿಂದ ಸ್ಟಾರ್ಟ್ ಮಾಡ್ಬೋದು ನಾನು ರಿಟರ್ನ್ ಫೈಲ್ ಮಾಡಲಿಕ್ಕೆ. ಗೌರ್ಮೆಂಟ್ದವರು ಆ ಫಾರ್ಮ್ನ ಆಧಾರದ ವರ್ಷ ರಿಲೀಸ್ ಮಾಡ್ತಾರೆ. ಯೂಶ್ವಲಿ ಇಂಡಿವಿಜುವಲ್ಸಿಗೆ ನಾನ್ ಎರಡು ಟೈಪ್ ಇದ್ದಾರೆ, ಆಡಿಟ್ ಕೇಸಸ್ ಆ್ಯಂಡ್ ನಾನ್ ಆಡಿಟ್ ಕೇಸಸ್ ಅಂತ. ಇಲ್ಲೇ ಕಂಪ್ನಿ ಇದು ಕಂಪ್ನಿ ಮತ್ತು ಪಾರ್ಟ್ನರ್ಶಿಪ್ಪು ಅಂತ ಬೇರೆ ಬೇರೆ ಇದು ಫಾರ್ಮ್ ಇದ್ದರೂ ಅವ್ರ ಫೈಲಿಂಗ್ ಡೇಟು ಆಡಿಟ್ ಕೇಸಸ್ಸು ಅಥವಾ ನಾನ್ ಆಡಿಟ್ ಕೇಸಸ್ಸು ಅಂತ. ಆಡಿಟ್ ಕೇಸಸ್ಸು ಅಂದರೆ ಟ್ಯಾಕ್ಸ್ ಆಡಿಟ್ ಕೇಸಸ್ಸು ಅಥವಾ ಬೇರೆ ರೀತಿಯಿಂದ ಯಾವುದೇ ಒಂದು ಲಾ ಒಳಗೆ ಆಡಿಟ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಅವರು ಫೈಲ್ ಮಾಡುವಂಥದ್ದಕ್ಕೆ ಬೇರೆ ಡೇಟ್ ಇದೆ. ಇವ್ರು ಬಿಟ್ಟು ಬೇರೆದವ್ರಿಗೆಲ್ಲರಿಗೂ ಒಂದು ಡೇಟು. ಇವತ್ತಿಗೆ ಜುಲೈ 31st ಇಸ್ ದ ಲಾಸ್ಟ್ ಡೇಟ್ ಟು ಫೈಲ್ ದಿ ನಾನ್ ಆಡಿಟ್ ಕೇಸಸ್ ಅಂತೇವೆ ನಾವು. ಇಲ್ಲಿ ಕೇಸಸ್ ಅನ್ನೋದು ರೆಫರು ಅವರು ಇಂಡಿವಿಜುವಲು ಇರ್ಬೋದು, ಪಾರ್ಟ್ನರ್ಶಿಪ್ಪು ಇರ್ಬೋದು, ಎನ್ ಜಿ ಒಗಳು ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಕೇಸಸ್ಸು ಅಂತೇವೆ ನಾವು. ಆಡಿಟ್ ಕೇಸಸ್ ಒಳಗೆ ಅದು ಇಂಡಿವಿಜುವಲೂ ಇರ್ಬೋದು, ಬೇರೆದೂ ಇರ್ಬೋದು. ಅಂದರೆ ಅದು ಟರ್ನ್ ಓವರ್ ಬೇಸಿಸ್ಸು. ನಿಮ್ಮ ಟರ್ನ್ ಓವರು ಮೋರ್ ದ್ಯಾನ್ 2 crores ಇತ್ತು ಅಂದರೆ, ಅಥವಾ ನಾನು ಇನ್ಕಮ್ ಡಿಕ್ಲೇರ್ ಮಾಡಿದ್ದು ನಾನು ಅವರು ಪ್ರಿಸೆಂಟಿವ್ ಸ್ಕೀಮ್ ಅಂತ ಬರ್ತದೆ ಇಲ್ಲಿ, ಆ ಪ್ರಿಸೆಂಟಿವ್ ಸ್ಕೀಮ್ಕ್ಕಿಂತ ನಾನು ಕಡಿಮೆ ರೇಟ್ ಪ್ರಾಫಿಟನ್ನು ಡಿಸ್ಕ್ಲೋಸ್ ಮಾಡ್ತಾ ಇದ್ದರೆ ಅವಾಗ ನಾನು ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದ ಸೈನ್ ಮಾಡಿ ಅದನ್ನು ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಅದಕ್ಕೆ ಯೂಶ್ವಲಿ 120 days ಫ್ರಾಮ್ ಏಪ್ರಿಲ್ 1st ಅಂದರೆ ಜುಲೈ 31st ಈಸ್ ಎ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ದಿ ರಿಟರ್ನ್. ಆಡಿಟ್ ಕೇಸಸ್ಗೆ ಅಲ್ಲಿಂದ 60 days ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್, ಅಲ್ಲಿ ಸೆಪ್ಟೆಂಬರ್ 30 ತನಕ ನಾವು ಆಡಿಟನ್ನು ಫೈಲ್ ಮಾಡ್ಬೋದು, ಅಕ್ಟೋಬರ್ 30 ತನಕ ರಿಟರ್ನ್ ಫೈಲ್ ಮಾಡ್ಬೋದು. ಈಗ ನಮಗೆ ಬೇರೆ ಬೇರೆ, ಈಗ ನಾನು ಸ್ಯಾಲ್ರಿ ಪರ್ಸನ್ನು, ನಂದು ಇನ್ಕಮ್ಮು ಲೆಸ್ ದ್ಯಾನ್ 50 lakh ಇದೆ ಅಂತಿದ್ರೆ ನಂದು ರಿಟರ್ನ್ ಫೈಲಿಂಗ್ ಡೇಟು ಜುಲೈ 31st. ನಂದು ಕ್ಯಾಪಿಟಲ್ ಗೇನಿದೆ ಅಂದರೆ ನಂದು ಜುಲೈ 31st ಇಸ್ ಅ ಲಾಸ್ಟ್. ಅದಕ್ಕಿಂತ ಮುಂದೆ ಮಾಡೋದಾದರೂ ನಿಮಗೆ 5000 ಪೆನಾಲ್ಟಿ ತುಂಬಬೇಕಾಗ್ತದೆ. ಆ 5000 ಪೆನಾಲ್ಟಿ ತುಂಬಿ ನೀವು ಕ್ಯಾನ್ ಫೈಲ್. ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿದ್ದ ಪ್ರಕಾರ ಈ ಎರಡು ವರ್ಷದೊಳಗೆ ನೀವು ಲೇಟಾಗಿ ಫೈಲ್ ಮಾಡ್ಬೋದು. ಅದಕ್ಕೆ ಬಿಲೇಟೆಡ್ ರಿಟರ್ನ್ಸ್ ಅಂತೇವೆ. ಬಿಲೇಟೆಡ್ ರಿಟರ್ನ್ಸ್ ಕ್ಯಾನ್ ಬಿ ಫೈಲ್ಡ್ ಟಿಲ್ ಡಿಸೆಂಬರ್ 31st ಅಂದರೆ ಜುಲೈಯಿಂದ 31st ಒಳಗೂ ಮಾಡ್ಬೋದು, ಆದರೆ ವಿತ್ ಪೆನಾಲ್ಟಿ ಆಫ್ 5000. ಅದಲ್ಲದೆ ನಿಮ್ದು ಏನಾದ್ರು ಟ್ಯಾಕ್ಸ್ ಅಂತ ಇದ್ದು ಅಂತಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ತುಂಬಬೇಕಾಗ್ತದೆ. ಯಾವುದೇ ಒಂದು ರಿಟರ್ನ್ ಫೈಲ್ ಮಾಡಬೇಕಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನದಂದರೆ ನಿಮ್ಮದು ಪ್ಯಾನ್ ನಂಬರ್ ಬೇಕು. ಈಗ ಆಧಾರ್ ಇಸ್ ಅ ಕಂಪಲ್ಸರಿ. ಬ್ಯಾಂಕ್ ಡಿಟೇಲ್ಸ್ ಡಿಸ್ಕ್ಲೋಸ್ ಮಾಡಬೇಕು, ಅಡ್ರೆಸ್ ಡಿಸ್ಕ್ಲೋಸ್ ಮಾಡಬೇಕು, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಇವಿಷ್ಟು ಮಿನಿಮಮ್ ಡಿಸ್ಕ್ಲೋಸ್ ಮಾಡಬೇಕು. ಮತ್ತು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಒಳಗೆ ನಿಮ್ಮ ಪ್ಯಾನ್ ಬೇಸ್ಡ್ ಒಂದು ಅಕೌಂಟ್ ಓಪನ್ ಮಾಡಬೇಕು. ಈಗ ಮಾಡಿದ ಮೇಲೆ ನಿಮಗೆ ಯಾವುದೇ ಸಂಬಂಧವಾದ ಫಾರ್ಮ್ 16 ಇದ್ದವ್ರು ಫಾರ್ಮ್ 16 ಅಂದರೆ ಏನಂದರೆ ಯಾರು ಸ್ಯಾಲ್ರಿ ಅವರು ಬಂದಿರ್ತಾರೆ ಅವರಿಗೆ ಒಂದು ಫಾರ್ಮ್ 16 ಅಂತ ಕೊಡ್ತಾರೆ, ಅವರು ಆ ಇನ್ಕಮನ್ನು ಡಿಸ್ಕ್ಲೋಸ್ ಮಾಡಬೇಕು. ಇದನ್ನು ಮಾಡಿದಾಗ ನಿಮಗೆ ಒಂದ್ಸಲ ಫೈಲ್ ಮಾಡಿದಾಗ ನಿಮಗೆ OTP ಅಂತ ಬರ್ತದೆ. ನಾವು OTP ಅಂದರೆ ಆಧಾರದ ಬೇಸ್ಡ್ ಮೇಲೆ ಒಂದು ವೆರಿಫಿಕೇಷನ್ ಕೋಡ್ ಬರ್ತದೆ. ಆ ಕೋಡ್ ಹಾಕಿದಾಗ ಇಟ್ ಈಸ್ ಮೋರ್ ಲೈಕ್ ಎ ಸಿಗ್ನೇಚರ್ ಇದ್ದಂಗೆ. ನೀವು ಯಾವುದೇ ಒಂದು ಈಗ ಕೋರ್ಟಿಗೆ ಒಂದು ಯಾವುದೇ ಒಂದು ಪೇಪರ್ ಸಬ್ಮಿಟ್ ಮಾಡ್ತಾ ಇದ್ದರೆ ಏನು ಮಾಡ್ತೀರಿ, ಅದನ್ನೆಲ್ಲ ಪೇಪರ್ ಆದಮೇಲೆ ಒಂದು ಸೈನ್ ಮಾಡ್ತೀವಿ, ಐ ವಿಲ್ ಟೇಕ್ ಓನರ್ಶಿಪ್ ಫಾರ್ ಇಟ್ ಅಂತ. ಸೇಮ್ ಇನ್ಕಮ್ ಟ್ಯಾಕ್ಸ್ ಒಳಗೂ ಸಿಗ್ನೇಚರ್ ಇದೆ, ಆ ಸಿಗ್ನೇಚರ್ ಇನ್ ದಿ ನೇಮ್ ಥ್ರೂ ದಿ ಆಧಾರ್ OTP ಅಂತೇವೆ. ಇದು ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಈ ಟೆಕ್ನಾಲಜಿ ಈವನ್ US ಒಳಗೂ ಇಲ್ಲ ಇವತ್ತಿಗೆ ಮಟ್ಟಿಗೆ. ಆನ್ಲೈನ್ ಫೈಲ್ ಮಾಡಿದರೆ ನಂದು OTP ಕೊಟ್ಟ ಮೇಲೆ ಸಿಗ್ನೇಚರ್ ಕೊಟ್ಟಂಗೆ, ಆ ಸಿಗ್ನೇಚರ್ ಆದಮೇಲೆ ಅದು ವ್ಯಾಲಿಡ್ ಆಗ್ತದೆ. ಎಷ್ಟೋ ಕಡೆ ಇವತ್ತಿಗೂ ಗೌರ್ಮೆಂಟ್ ಒಳಗೆ ಫೇಸ್ ಆಗ್ತಾ ಇದೆ ಅಂದರೆ ರಿಟರ್ನ್ ಫೈಲ್ ಆಗ್ತಾ ಇದೆ ಬಟ್ OTP ಮಾಡಿಲ್ಲ, ಅದು ಇಟ್ಸ್ ಎ ಇನ್ವ್ಯಾಲಿಡ್ ಇದ್ದಂಗೆ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದು ಮಾಡದೇ ಇದ್ದಂಗೆ. ಗೌರ್ಮೆಂಟ್ದವರು ಏನು ಮಾಡಿದಾರೆ, ರಿಟರ್ನ್ ಫೈಲ್ ಮಾಡಿರಿ, ಅದು ವಿದಿನ್ 30 days ಒಳಗೆ OTP ಮಾಡಿರಿ ಅಂತ ಕೊಟ್ಟರು. ಆ ವಿದಿನ್ 30 days ಒಳಗೆ ನೀವು ಮಾಡಿದರೆ ಅವರು ನೆಕ್ಸ್ಟ್ ಪ್ರೋಸೆಸ್ ಮಾಡ್ತಾರೆ. ಸೊ ಜುಲೈ 31st ಈಸ್ ಎ ಫಾರ್ ನಾನ್ ಆಡಿಟ್ ಕೇಸಸ್, ಸೆಪ್ಟೆಂಬರ್ 30 ಈಸ್ ಫಾರ್ ಆಡಿಟ್ ಕೇಸಸ್, ಅಕ್ಟೋಬರ್ 31st ಈಸ್ ಎ ನಾನ್ ಆಡಿಟ್ ಕೇಸಸ್ ITR ಫೈಲಿಂಗಿಗೆ ಇರ್ತದೆ. ಮತ್ತು ಬೇರೆ ಬೇರೆ ಇದೆ ಅಂದರೆ
ನೀವು ಟ್ರಾನ್ಸ್ಫರ್ ಪ್ರೈಸಿಂಗ್ ಇದ್ದರೆ November 30th ಇದೆ, ಅಂದರೆ ಬೇರೆ ಬೇರೆ ಡೇಟ್ ಇದೆ. ಬಟ್ ಜನಸಾಮಾನ್ಯರಿಗೆ ಅಪ್ಲೈ ಆಗೋದು ನನ್ನ ಪ್ರಕಾರ July 31st ಈಸ್ ಎ ಮೇನ್ ಡೇ. ಇದು ಅಕ್ಟೋಬರು ಯೂಶಲಿ ಸಿ ಎಗಳದ್ದು ಏನಾರ ಆಡಿಟ್ ಕೇಸಸ್ ಇದ್ದರೆ ಸಿ ಎದ್ದು ಇದು ಬರ್ತದೆ. ಅದಕ್ಕಿಂತ ನೀವು July 31st ಮೊದಲೇ ರಿಟರ್ನು ಫೈಲ್ ಮಾಡ್ಬೋದು. ಎಷ್ಟೋ ಮಂದಿಗೆ ಕಲ್ಪನೆ ಏನಂದರೆ ಲಾಸ್ಟ್ ಡೇಟ್ ಇದ್ದರೆ ಲಾಸ್ಟ್ ಡೇಟೇ ಹೋಗಬೇಕು ಅನ್ನೋಂಥ ಕಲ್ಪನೆ ಇದೆ, ತಪ್ಪು. ನಿಮಗೆ ಯಾವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಸ್ಟಾರ್ಟ್ ಆಗ್ತಾವೋ, ನನ್ನ ಪ್ರಕಾರ May 30th ದೇ ಕ್ಯಾನ್ ಸ್ಟಾರ್ಟ್ ವಿತ್ ದ್ಯಾಟ್. ಆವಾಗ ಕೊಟ್ಟು ಲಘುನ ಮಾಡಿದರೆ ಒಂದು ಏನಂದ್ರೆ ಎರಡು ರೀತಿಯಿಂದ ಲಾಭ. ಒಂದು, ನೀವು ಏನಾದ್ರು ಟ್ಯಾಕ್ಸ್ ತುಂಬ್ತಾ ಬೇಕು, ಎಕ್ಸ್ಟ್ರಾ ಟ್ಯಾಕ್ಸ್ ತುಂಬೋರು ಇದ್ದರೆ ನಿಮಗೆ ಇಂಟ್ರೆಸ್ಟ್ ಉಳಿತದೆ, ಅಥವಾ ನಿಮ್ಮದು ರೀಫಂಡ್ ಬರುವುದಿದ್ದರೆ ಬೇಗ ರೀಫಂಡ್ ಬರ್ತದೆ. ನಿಮಗೆ ಒಂದು 20,000 ರೀಫಂಡ್ ಬರುತ್ತಿದ್ದರೆ ಆಲ್ಮೋಸ್ಟ್ ಯು ಕ್ಯಾನ್ ಗೆಟ್ ಇಟ್ ಇನ್ ದಿ ಮಂತ್ ಆಫ್ ಜೂನ್ ಆರ್ ಜುಲೈ ಒನ್ ಇಟ್ಸೆಲ್ಫ್. ನೀವು ಜುಲೈಗೆ ಮಾಡಿದಂದ್ರೆ ಆಗಸ್ಟ್ ಸೆಪ್ಟೆಂಬರ್. ಸೊ ನಿಮ್ಮದು ಆ ರೀಫಂಡ್ ಬರೋದು ಟೈಮು ಲೇಟ್ ಆಗ್ತದೆ. ನಂದು ಸಿನ್ಸಿಯರ್ ರಿಕ್ವೆಸ್ಟ್, ಡೋಂಟ್ ವೇಟ್ ಫಾರ್ ದಿ ಲಾಸ್ಟ್ ಡೇಟ್. ಆಲ್ವೇಸ್ ಮೇಕ್ ಇಟ್ಸ್ ಎ ಫಸ್ಟ್ ಟಾಸ್ಕ್ ಟು ಡೂ ಇನ್ ದಿ ಮಂತ್ ಆಫ್ ಜೂನ್. ಅದನ್ನು ಮಾಡಿರಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ದು ಒಂದು ಬೆನಿಫಿಟ್ ಅಂದರೆ, ನಾ ಎಷ್ಟೋ ಮಂದಿ ಹೇಳ್ತೇವೆ ನಾನು ನಮಗೆ ಏನು ಬೆನಿಫಿಟಪ್ಪ SSLC ಮಾರ್ಕಸ್ ಕಾರ್ಡು ಪಾಸ್ಪೋರ್ಟಿಂದ. ಏನಂದರೆ SSLC ಮಾರ್ಕಸ್ ಕಾರ್ಡಿಂದ ಏನು ಗೊತ್ತಂದ್ರೆ ನಾವು SSLC ಪಾಸ್ ಆಗೇವೆ ಅನ್ನೋ ಒಂದು ಕಾರಣ ಇದ್ದರೂ, ಇನ್ನೊಂದು ರೀತಿಯಿಂದ ಅದು ನಮಗೆ ಡೇಟ್ ಆಫ್ ಬರ್ತಿಗೆ ಪ್ರೂಫ್ ಆಗಿದೆ. ಎಷ್ಟೋ ಕಡೆ ಅಡ್ರೆಸ್ ಪ್ರೂಫಿಗೂ ಅಂತೂ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಪಾಸ್ಪೋರ್ಟಿಗೆ ಹೋಗ್ಬೇಕಾದ್ರೆ SSLC ಮಾರ್ಕಸ್ ಕಾರ್ಡ್. ಸೊ ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನು ಬರೀ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಷ್ಟೇ ಯೂಸ್ ಆಗಿಲ್ಲ. ಅದು ನಾವು ಯಾವುದೇ ಒಂದು ಲೋನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಫಸ್ಟ್ ಕೇಳೋದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ನಾವು ವೀಸಾ ಪ್ರೊಸೆಸಿಂಗ್ ಹೋಗ್ಬೇಕಾದ್ರೆ ಫಸ್ಟ್ ಕೇಳೋದು ವೀಸಾ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ಇಟ್ ಈಸ್ ಮೋರ್ ಲೈಕ್ ಅರ್ನಿಂಗ್ ಯುವರ್ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಫಾರ್ ಯುವರ್ ಸೆಲ್ಫ್ ಬೈ ಫೈಲಿಂಗ್ ಆನ್ ಟೈಮ್. ಎಷ್ಟೋ ಕಡೆ ನೀವು ಕರೆಕ್ಟಾಗಿ ರಿಟರ್ನ್ ಫೈಲ್ ಮಾಡಿದರೆ ನನ್ನ ಅನುಭವದ ಪ್ರಕಾರ ವಿದಿನ್ 3 ಡೇಸ್ ಒಳಗೆ ನಿಮಗೆ ಲೋನ್ಸು ಅಪ್ರೂವ್ ಆಗ್ತವೆ ಇದರಿಂದ ಬ್ಯಾಂಕ್ಸಿಂದ. ಸೊ ಎವ್ರಿ ಇಯರ್ ಇಟ್ ಈಸ್ ಎ ಮ್ಯಾಂಡೇಟ್ರಿ ಟು ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವಿದೌಟ್ ಡಿಲೇ. ಇದು ಮಾಡೋದ್ರಿಂದ ಎಷ್ಟೋ ಕಡೆ ನಿಮಗೆ ಜನಸಾಮಾನ್ಯರಿಗೆ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಬೆಳೀತದೆ. ಎರಡನೇದು ಅದೊಂಥರ ಸರ್ಟಿಫಿಕೇಟ್, ಸ್ಟ್ರಾಂಗ್ ಎಡಿಷ್ನಲ್ ಪಾಯಿಂಟ್ಸ್ ಯು ಹ್ಯಾವ್. ಇಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಯೂಶಲಿ ನಾವು ಯಾವಾಗಲೂ ಹೆಂಗೆ ನೋಡ್ತೇವೆ ಅಂದರೆ ಯಾವ್ದ್ರದ್ದು ಬೆನಿಫಿಟ್ಟು ಅದಂತ ಗೊತ್ತಾಗಬೇಕು ಅಂದರೆ ಅದು ಇಲ್ಲದೇ ಇದ್ದರೆ ಏನಾಗ್ಬೋದು ಅನ್ನೋದನ್ನು ನಾವು ನೋಡಬೇಕು. ನಾನು ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಲ್ಲ ಅಂದರೆ ಏನಾಗ್ತದೆ? ಫಸ್ಟ್ 5,000 ಪೆನಾಲ್ಟಿ ತುಂಬಬೇಕಾಗ್ತದೆ. ಸೆಕೆಂಡ್ ಒನ್ನು, ನಮ್ಮದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒಳಗೆ ಅಕಸ್ಮಾತ್ TDS ಮಾಡಿದರೆ ಅದು ಮೋಸ್ಟ್ಲಿ ನನಗೆ ರೀಫಂಡ್ ಬರುವಂಥ ಚಾನ್ಸಸ್ ಇರ್ತವೆ, ಆ ರೀಫಂಡ್ ನಾನು ಕಳ್ಕೊತೀನಿ. ಮೂರನೇದು, ಗೌರ್ಮೆಂಟ್ದವರು ಯಾವುದೇ ಒಂದು ನೋಟಿಸ್ ಕಳಿಸಿದ್ರು ಅದಕ್ಕೆ ಆನ್ಸರೇಬಲ್ ಮಾಡಬೇಕಾಗ್ತದೆ. ನಾಲ್ಕನೇದು, ನಾವು ವೀಸಾಕ್ಕೆ ಹೋದಂದರೆ ಅದ್ರ ವೀಸಾ ರಿಜೆಕ್ಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಲಿಲ್ಲ ಅಂದರೆ. ಮತ್ತೆ ಲೋನಿಗೆ ಹೋದರೆ ರಿಜೆಕ್ಟ್ ಆಗ್ತದೆ. ಇವೆಲ್ಲ ಕಾರಣದಿಂದ ನಾವು ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನೀವು ಯಾವುದೇ ರೀತಿಯಿಂದ ಯಾವುದೇ ಮಿಸ್ಗೈಡಿಂದ ಇದು ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಮಾಡೋದು ನಿಮ್ಮ ಬೆನಿಫಿಟಿಗೆ, ದೇಶದ ಬೆನಿಫಿಟಿಗೆ. ನೀವು ಮಾಡದೇ ಇದ್ದರೆ ಇಷ್ಟೆಲ್ಲ ಬೆನಿಫಿಟನ್ನು ಲೂಸ್ ಮಾಡ್ಕೊತೀರಿ. ಪ್ಲಸ್ ನಿಮಗೆ ಯಾವುದೇ ಅವಶ್ಯಕತೆಯನ್ನು ಮೀರಿ ನಾವು ಮಾಡ್ತೇನೆ ಅಂತ ಎಷ್ಟೋ ಕಡೆ ಏನಾಗ್ತದೆ, ಅದು ಅವಶ್ಯಕತೆ ಇದ್ದಿದ್ದಕ್ಕೆ ಎಷ್ಟೋ ಜನಸಾಮಾನ್ಯರು ಈ ಏಜೆಂಟ್ ಥ್ರೂ ಮಾಡಲಿಕ್ಕೆ ಹೋಗ್ತಾರೆ. ಆ ಏಜೆಂಟ್ಗಳು ಎಷ್ಟೋ ಕಡೆ ಮಿಸ್ ತಪ್ಪು ಡೇಟಾ ತುಂಬಿ ಅದರಿಂದ ಮತ್ತೆ ನೋಟಿಸ್ ಬರುವಂಥ ಚಾನ್ಸಸ್ ಇರ್ತವೆ. ಸೊ ಜೂನ್ ಜುಲೈ ಒಳಗೆ ಪ್ರತಿ ವರ್ಷ ರಿಟರ್ನ್ ಫೈಲ್ ಮಾಡೋದು ಒಳ್ಳೆಯದು. ಓಕೆ ಸರ್. ಸೊ ಈಗ ನೋಟಿಸ್ ಅಂತ ಹೇಳಿದ್ರೆ ಸರ್, ನೋಟಿಸ್ ಬಂದರೆ ಏನಾಗುತ್ತೆ ಸರ್, ನೆಕ್ಸ್ಟ್ ಸ್ಟೆಪ್ ಏನಾದರೂ ನೋಟಿಸ್ ಬಂದರೆ? ಈಗ ಪ್ರತಿಯೊಂದು ಇನ್ಕಮ್ ಟ್ಯಾಕ್ಸು ಮತ್ತು SSC ಅಂತೇನೋ, ಈ ಪ್ಯಾನ್ ಹೋಲ್ಡರು ಯಾರು ಇನ್ಕಮ್ ಅಂತಾರೆ ಅವ್ರಿಗೆ SSC ಅಂತೇನೋ, ಯಾರೇ ಒಬ್ಬ SSCಗೆ ಒಂದು ಸಲ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು ಅಂದರೆ ಅದು ಬೇರೆ ಬೇರೆ ಕಾರಣದಿಂದ ನೋಟಿಸ್ ಬರ್ತದೆ. ಒಂದು, ಸಿ, ನೋಟಿಸ್ ಅಂದ್ಕೊಳ್ಳೇನೆ ಕೆಟ್ಟದಲ್ಲ, ಅದು ಒಂದು ತಪ್ಪು ಕಲ್ಪನೆ ಮಾಡ್ಕೋದು. ಎಷ್ಟೋ ಮಂದಿಗೆ ಅಂದರೆ ಏನು ನೋಟಿಸ್ ಬಂತು ಏನೋ ಆಯಿತು ಅಂತ ಅಲ್ಲ. ನೋಟಿಸು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದವರಿಗೆ ಎಷ್ಟೋ ಸಲ ಇನ್ಫಾರ್ಮೇಷನ್ನು ಬೇಕಾಗಿರ್ತದೆ ನಮ್ಮ ಕಡೆಯಿಂದ, ಅಂದರೆ SSC ಕಡೆಯಿಂದ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅದರ್ ದ್ಯಾನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒಳಗೆ ಇದ್ದಿದ್ದಕ್ಕಿಂತಲೂ ಬೇರೆ ಇನ್ಫಾರ್ಮೇಷನ್ ಬೇಕಾಗಿರ್ತದೆ. ಆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲಿಕ್ಕೆ ಅವ್ರು ನೋಟಿಸ್ ಕಳಿಸಿರ್ಬೋದು, ಅಥವಾ
ನಾವು ಕೊಟ್ಟಿದ್ದು ಇನ್ಫಾರ್ಮೇಷನ್ಗೂ ಅವ್ರ ಕಡೆ ಇರುವಂಥ ಇನ್ಫಾರ್ಮೇಷನ್ಗೂ ತಪ್ಪು ಮಿಸ್ಮ್ಯಾಚ್ ಆಗುವಂಥ ತಪ್ಪು ಇರ್ತದೆ. ನನ್ನ ಪ್ರಕಾರ ನಾ 10 ಲಕ್ಷ ರೂಪಾಯಿ ಅಂತ ಇನ್ಕಮ್ ಡಿಕ್ಲೇರ್ ಮಾಡಿರ್ಬೋದು, ಬಟ್ ಅವ್ರ ಕಡೆ ಇದ್ದಿದ್ದು ಬೇರೆ ಇನ್ಕಮ್ಮು ಬೇರೆ ಇನ್ಫಾರ್ಮೇಷನ್ ಪ್ರಕಾರ ಜಾಸ್ತಿ ಅಂತ ಇರ್ಬೋದು. ಫಸ್ಟ್ ನೋಟಿಸ್ ಬಂದ ಕುಳಿನ ಅದು ತಪ್ಪು ಆಗ್ಯದ ಏನೋ ಒಂದು ಅಂದ್ರೆ ಅವರು ನಮ್ಮನ್ನ ಬೇರೆ ರೀತಿಯಿಂದ ಹರಾಸ್ ಮಾಡ್ತಾರ ಅನ್ನುವಂಥದ್ದಲ್ಲ, ಅವರಿಗೆ ನಮ್ಮ ಕಡೆಯಿಂದ ಅಸೆಸ್ಸೆ ಕಡೆಯಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅನ್ನೋ ಸಲುವಾಗಿ ನೋಟಿಸನ್ನು ಸರ್ವ್ ಮಾಡ್ತಾರೆ. ಆದರೆ ಯಾದನ್ನು ಅಸೆಸ್ಸಿ ನಾವು ವಿ ನೀಡ್ ಟು ಬಿ ಪ್ರಾಂಪ್ಟ್, ಅದು ಪ್ರಾಂಪ್ಟ್ ಆಗಿ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರ್ತದೆ. ಎಷ್ಟೋ ಕಡೆ ಉದಾಹರಣೆ ನಾವು ನೋಡೇವಿ, ಒಂದು ಉದಾಹರಣೆ ಕೊಡುವುದಾದರೆ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿತ್ತು, ಅದರೊಳಗೆ ಅವರು ಹೇಳಿದರು ನಿಮ್ಮದು ಕ್ಯಾಶ್ ಡಿಪಾಸಿಟ್ 12 ಲಕ್ಷ ರೂಪಾಯಿ ಬ್ಯಾಂಕ್ ಒಳಗೆ ತೋರಿಸ್ತಾ ಇದ್ದೀರಿ, ಅದಕ್ಕೆ ನಮಗೆ ಸೋರ್ಸಸ್ ತೋರಿಸ್ರಿ ಅಂತ. ಆ ವ್ಯಕ್ತಿ ಅದಕ್ಕೆ ಸೀರಿಯಸ್ ಆಗಿ ತಗೋದೆ, ಅದರೊಳಗೆ ಒಂದು ಅವರು ಯಾವುದೋ ಒಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟು ಅಥವಾ ತಮ್ಮ ರಿಲೇಷನನ್ನು ಇವ್ರು ಭೇಟಿಯಾಗಿ ಅದಕ್ಕೆ ಒಂದು ಇದು ರಿಪ್ಲೈ ಮಾಡಿದರು. ಏನಂದರೆ ಇಲ್ಲ ನಾನು ಇಷ್ಟು ವರ್ಷದಿಂದ ಅಮೌಂಟ್ ಕೂಡಿಸಿಟ್ಟಿದ್ದೆ, ಆ ಅಮೌಂಟ್ ಅದನ್ನು ಎಫ್ ಡಿ ಮಾಡಿದೆ ಅಂತ. ಅದು ಅಲ್ಲ, ರಿಸ್ಪಾನ್ಸ್ ಮಾಡೋ ಮುಂದೆ ಯಾವುದೇ ರಿಸ್ಪಾನ್ಸ್ ಮಾಡೋ ಮುಖ ಅದಕ್ಕೆ ಕರೆಕ್ಟ್ ಇರಬೇಕು, ವ್ಯಾಲಿಡಿಟಿ ಇರಬೇಕು. ಸುಮ್ಮನೆ ಅಂದರೆ ವೇಗ ಆನ್ಸರ್ಸ್ ಮಾಡಬಾರ್ದು. ಎರಡನೇದು ತಪ್ಪು ಇನ್ಫಾರ್ಮೇಷನ್ ಕೊಡಬಾರ್ದು. ಅಂದರೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಾಗ ಏನಾಗ್ತದೆ, ದೇ ವಿಲ್ ಟೇಕ್ ದಿ ಅನದರ್ ಆ್ಯಕ್ಷನ್ಸ್. ಕರೆಕ್ಟ್ ಏನಿದೆ ನಿಮ್ಮ ಕಡೆ ಅದಕ್ಕೆ ಪ್ರೂಫ್ ಕೊಟ್ಟು ಅದಕ್ಕೆ ರಿಸ್ಪಾನ್ಸ್ ಮಾಡೋದು, ಆನ್ ಟೈಮ್ ರಿಸ್ಪಾಂಡ್ ಮಾಡೋದು ಒಳ್ಳೆಯದು. ಮೂರನೇದು ಎಕ್ಸ್ಪರ್ಟ್ಸನ್ನು ಭೇಟಾಗ್ರಿ. ಯಾವಾಗಲೂ ನಾವೇನು ಮಾಡ್ತೇವೆ, ನೋಟಿಸ್ ಜನಸಾಮಾನ್ಯರ ದೊಡ್ಡ ಕಲ್ಪನೆ ಅಂದರೆ ತಾವು ನೋಟಿಸ್ ಬಂದ ಕೂಡ ತನ್ನ ಫ್ರೆಂಡ್ಸು ಅಥವಾ ತಮ್ಮ ರಿಲೇಷನು ಯಾರನ್ನೋ ಒಬ್ಬರು ಕೇಳ್ತಾರೆ, ಅವ್ರು ಏನೋ ಹೇಳ್ತಾರೆ ಅದಕ್ಕೆ ಆನ್ಸರ್ ಕೊಟ್ಬಿಡ್ತಾರೆ. ಆ ಕಲ್ಪನೆ ತಪ್ಪು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಯಾವುದು ನೋಟಿಸ್ ಕಳ್ಸೋಂಗಲ್ಲ, ಅವ್ರದ್ದು ಏನೇ ಒಂದು ಇನ್ಫಾರ್ಮೇಷನ್ ಇರ್ತದೆ ಆ ಇನ್ಫಾರ್ಮೇಷನ್ಗೆ ಮ್ಯಾಚ್ ಮಾಡಲಿಕ್ಕೆ ಕೇಳ್ತಾ ಇರ್ತಾರೆ. ಸೊ ಯು ಶುಡ್ ನಾಟ್ ಮೇಕ್ ಇಟ್ ಆಸ್ ಎ ಜೋಕ್ ಆರ್ ಎ ಕಾಮಿಡಿ ಫಾರ್ ಇಟ್. ಅದು ಕರೆಕ್ಟ್ ಇನ್ಫಾರ್ಮೇಷನ್ನ ಇನ್ನು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಒಳಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್. ಥ್ಯಾಂಕ್ಸ್ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈಗ ನೀವು ಯಾವುದೇ ಒಂದು ರೀತಿಯಿಂದ ಡಿಪಾರ್ಟ್ಮೆಂಟಿಗೆ ಹೋಗಿ ಲೆಟ್ರ್ ಕೊಟ್ಟು ಒಂದು ದಿವಸ ವೇಸ್ಟ್ ಮಾಡಬೇಕು ಅನ್ನೋಂಥ ಟೈಮ್ ಇಲ್ಲ, ಆನ್ಲೈನ್ನೇ ನೀವು ಸಬ್ಮಿಟ್ ಮಾಡ್ಬೋದು. ಆನ್ಲೈನನ್ನು ನೀವು ಸಬ್ಮಿಟ್ ಮಾಡಿದಾಗ ಅಲ್ಲೇ ಆನ್ಲೈನ್ ಒಳಗೆ ನಿಮಗೆ ಆನ್ಸರ್ ಕೊಡ್ತಾರೆ ಅವರು. ಸೊ ಈಗ ಫೇಸ್ಲೆಸ್ ಡಿಪಾರ್ಟ್ಮೆಂಟ್ ಇದೆ ಇದು, ಅಂದರೆ ಯಾವುದೇ ಆಫೀಸರ್ ಅಂತ ಯಾವ ಆಫೀಸರ್ ಅಂತ ನಿಮಗೆ ಗೊತ್ತಾಗಲ್ಲ, ಬಟ್ ಡಿಪಾರ್ಟ್ಮೆಂಟ್ ವಿಲ್ ಸೆಂಡ್ ಯು ನೋಟಿಸ್, ಯು ನೀಡ್ ಟು ಆನ್ಸರ್ ಟು ದಿ ಡಿಪಾರ್ಟ್ಮೆಂಟ್ ನಾಟ್ ಟು ದಿ ಆಫೀಸರ್. ಇದರಿಂದ ಎಷ್ಟೋ ಕಡೆ ಕರಪ್ಷನ್ ನಿಂತಿದೆ. ನಾವು ಈಗ ಆಲ್ಮೋಸ್ಟ್ ಒಂದು 10-15 ವರ್ಷದ ಹಿಂದೆ ಹೋದಾಗ ನೋಡಿದರೆ ಒಂದು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ತೊಗೊಳ್ಳಿಕ್ಕೆ 5% ಕರಪ್ಷನ್ ಕೊಡುವಂಥ ಟೈಮ್ ಇತ್ತು. ಈಗ ವಿದೌಟ್ ದೇರ್ ನೋಟಿಸ್ ಈವನ್ 24-48 hours ಒಳಗೆ ಅಸೆಸ್ಮೆಂಟ್ ಆಗ್ತಾಯಿದೆ. ಸೊ ಸಿಟಿಜನ್ಸ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು ಗೌರ್ಮೆಂಟ್ ದ್ಯಾಟ್ ದೇ ಆರ್ ಹ್ಯಾವಿಂಗ್ ಎ ಗುಡ್ ಟೈಮ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಯಾವುದೇ ಮಿಡ್ಲ್ಮನ್ನು ಅವಶ್ಯಕತೆ ಇಲ್ಲ. ಆದರೆ ನಿಮ್ಮದು ಇನ್ಕಮ್ ಒಂದು ಲೆವೆಲ್ಕ್ಕಿಂತ ಬೇರೆ ಇತ್ತು ಅಥವಾ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಟೈಪ್ ಇನ್ಕಮ್ ಇದೆ, ಇಟ್ ಈಸ್ ಆಲ್ವೇಸ್ ಅಡ್ವೈಸ್ ಕನ್ಸಲ್ಟ್ ಯುವರ್ ಚಾರ್ಟರ್ಡ್ ಅಕೌಂಟೆಂಟ್. ಯಾಕಂದರೆ ಸೆಲ್ಫ್ ಮೆಡಿಸಿನ್ ಈಸ್ ಎ ಪೋಯ್ಜನಸ್ ಅಂತ ಹೇಳ್ತಾರೆ. ಯೂಶ್ವಲಿ ನಾವು ಹೇಳ್ತೇವೆ ಸೆಲ್ಫ್ ಮೆಡಿಸಿನ್, ಡಾಕ್ಟರ್ಸ್ ಹೇಳುವಂಥದ್ದು ನಾವು ಹೇಳ್ತೇವೆ ಸೆಲ್ಫ್ ಮೆಡಿಸಿನ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ. ಡಾಕ್ಟರ್ ಹೇಳಿದಂಗೆ ಸೆಲ್ಫ್ ಫೈಲಿಂಗ್ ಈಸ್ ಆಲ್ವೇಸ್ ಡೇಂಜರಸ್ ಅನ್ಲೆಸ್ ಯು ಆರ್ ಹ್ಯಾವಿಂಗ್ ಎ ಬ್ಯಾಕ್ಗ್ರೌಂಡ್ ಆಫ್ ಕಾಮರ್ಸು ಅಥವಾ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ನಾನು ನೀನು ಹಿಂದಿನ ಸೆಂಚುರಿಗೆ ಹೇಳಿದಾನೆ, ಇಟ್ ಈಸ್ ನಾಟ್ ಎ ಮ್ಯಾಥಮೆಟಿಕ್ಸ್, ಅಂದರೆ ಪ್ಲಸ್ ಮಾಡಿ ನಾನು ಇದು ಇಷ್ಟು ಮಾಡಿದರೆ ನನಗೆ ಇಷ್ಟೇ ಅಮೌಂಟ್ ಬಂತು ಅಂತಲ್ಲ. ಎಷ್ಟೋ ಕಡೆ ನೀವೇ ಸೆಲ್ಫ್ ಫೈಲಿಂಗ್ ಮಾಡೋ ಮುಂದೆ ಎಷ್ಟೋ ಕಡೆ ನಾವು ನೋಡೀವಿ ರಾಂಗಾಗಿ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಆಗಿರ್ತದೆ, ರಾಂಗಾಗಿ ಇನ್ಕಮ್ ಡಿಸ್ಕ್ಲೋಸ್ ಮಾಡಿರ್ತಾರೆ, ರಾಂಗಾಗಿ ಡಿಡಕ್ಷನ್ ಕ್ಲೇಮ್ ಮಾಡಿರ್ತಾರೆ. ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಎಕ್ಸ್ಪರ್ಟನ್ನ ಅಪ್ರೋಚ್ ಮಾಡಿ ಫೈಲ್ ಮಾಡೋದು ಒಳ್ಳೆಯದು. ಓಕೆ ಸರ್. ಸೊ ಹೀಗೆ ಅಂದರೆ ಹಾಗಾದರೆ ಸೆಲ್ಫ್ ಫೈಲಿಂಗ್ಗೆ ನಾವು ಸ್ವಲ್ಪ ಜಾಗ್ರತೆ ಅಂತಲೇ ನಾವು ಮುಂದುವರಿಬೇಕು ಅಂತ, ಯಾಕಂದರೆ ಇತ್ತೀಚೆಗೆ ಎಲ್ಲ ಸುಮಾರು ವೆಬ್ಸೈಟ್ಸ್ಗಳೆಲ್ಲ ಅದನ್ನು ಪ್ರಾಂಪ್ಟ್ ಮಾಡ್ತವೆ ಸೆಲ್ಫ್ ಫೈಲಿಂಗ್ ಮಾಡಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ಏನು? ಸೆಲ್ಫ್ ಫೈಲಿಂಗ್ಗೆ ನಂದು ಯಾವಾಗಲೂ ಅಪೋಸಿಟ್ ಇದೆ. ಕಾರಣ ಏನಂದರೆ ಇನ್ಕಮ್ ಟ್ಯಾಕ್ಸ್ ಇಟ್ಸ್ ನಾಟ್ ಎನ್ ಜಸ್ಟ್ ಎನ್ ಒಂದು ಯಾವುದೋ ಒಂದು ಎಲ್ಲರಿಗೂ ಬರುವಂಥ ಆ್ಯಕ್ಟ್ ಅಲ್ಲ. ಇವತ್ತು 90% ಮಂದಿಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನೂ ಗೊತ್ತಿಲ್ಲ.
ಯಾಕಂದರೆ ಪ್ರತಿ ವರ್ಷ ಪ್ರತಿಯೊಂದು ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ. ಆ ಅಮೆಂಡ್ಮೆಂಟ್ ಬಗ್ಗೆ ಅವರು ಓದಿರೋಂಗಿಲ್ಲ, ಸಾಕಷ್ಟು ಅಧ್ಯಯನ ಮಾಡಿರೋಂಗಿಲ್ಲ, ಅದ್ರ ಬಗ್ಗೆ ತನ್ನದೇ ಆದ ಒಂದು ಒಪಿನಿಯನ್ ಮಾಡ್ಕೊಂಡಿರೋಂಗಿಲ್ಲ. ಅವರು ಇವತ್ತಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಜನರಲ್ ಟೆಂಡೆನ್ಸಿ ಏನದ ಅಂತ, ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದಾನೆ ಅದನ್ನೇ ನಾನು ಮಾಡೋದು, ಅವ ನಮ್ಮ ಕಲೀಗ್ ಏನು ಇನ್ಕಮ್ ಟ್ಯಾಕ್ಸ್ ಯಾವ ಟೈಪ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ಯಾನ ಅದೇ ಟೈಪ್ ಮಾಡಬೇಕು. ಸೊ ಫ್ರೆಂಡ್ಲಿ ಮತ್ತು ಅಥವಾ ಕಲೀಗ್ ಓರಿಯೆಂಟೆಡ್ ಫೈಲಿಂಗ್ ಈಸ್ ನಾಟ್ ಗುಡ್. ನೀವೇ ಅದ್ರ ಮೇಲೆ ಆರ್ ಎನ್ ಡಿ ಮಾಡಿ ನಿಮಗೆ ಗೊತ್ತಿದ್ದು ಮಾಡುತ್ತಿದ್ದರೆ ಏನು ತಪ್ಪಿಲ್ಲ. ಆದರೆ ನಾನು ನನ್ನ ಬ್ಯಾಕ್ಗ್ರೌಂಡು ಸಾಫ್ಟ್ವೇರ್ ಇಂಜಿನಿಯರು, ನನಗೆ ಟೈಮ್ ಯಾವುದೂ ಇರೋಂಗಿಲ್ಲ. ಆದರೆ ಏನಪ್ಪ ಬಾಜುಕಿನವ್ರು ಏನು ಮಾಡಿದಾನ ಅಥವಾ ನನ್ನ ಕಲೀಗ್ ಯಾರು ಫೈಲ್ ಮಾಡ್ಯಾನ ಅವನದೇ ಟೈಪ್ ನಾನು ಫೈಲಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗ್ತಂದರೆ ಅವನದು ಸ್ಯಾಲ್ರಿ ಇದೆ, ನಂದು ಸ್ಯಾಲ್ರಿ ಇದೆ, ಓಕೆ ಏನು ಪ್ರಾಬ್ಲಮ್. ಬಟ್ ನಾನು ಷೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ, ಆ ಪರ್ಸನ್ ಮಾಡಿಲ್ಲ, ಆವಾಗ ಏನಾಗ್ತದೆ ಅವ್ನು ಫೈಲ್ ಮಾಡೋದು ಐ ಟಿ ಆರ್ 1 ಆಗ್ತದೆ, ನಾವು ಮಾಡಬೇಕಾಗಿದ್ದು ಐ ಟಿ ಆರ್ 2 ಮಾಡಬೇಕಾಗಿರ್ತದೆ. ಆವಾಗ ನಾ ಏನು ಮಾಡ್ತೇನೆ, ನನಗೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕೋ ಬೇಡ ಅನ್ನೋದು ಗೊತ್ತಾಗಿರೋಂಗಿಲ್ಲ. ನಾ ಏನು ಮಾಡ್ತೇನೆ, ನಾನು ಐ ಟಿ ಆರ್ 1 ಫೈಲ್ ಮಾಡಿಬಿಡ್ತೇನೆ. ಆವಾಗ ರಾಂಗ್ ಫೈಲಿಂಗಿಂದ ನಾಳೆ ನೋಟಿಸ್ ಬಂದಾಗ ಅದಕ್ಕೆ ಆನ್ಸರೇಬಲ್ ಜಾಸ್ತಿ ಆಗ್ತದೆ. ಸೊ ನನ್ನ ಇನ್ಕಮ್ಮು ನಂದು ಅಸೆಸ್ಸಿದ್ದು ವೇ ಟೈಪ್ ಆಫ್ ಅಸೆಸ್ಸಿ ಅಂದರೆ ಇಂಟ್ರೆಸ್ಟು, ಬಿಸ್ನೆಸ್ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ಲು ನಾನು ಸ್ಯಾಲ್ರಿನ ಇನ್ಕಮ್ ಇರ್ಬೋದು, ಆದರೆ ನಾನು ಯಾವುದೋ ಒಂದು ನಮ್ಮ ರಿಲೇಟಿವ್ ಇದರೊಳಗೆ ಪಾರ್ಟ್ನರ್ಶಿಪ್ ಒಳಗೆ ನಾನು ಒಂದು ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಾನು ಯಾವುದೋ ಒಂದು ನಮ್ಮ ರಿಲೇಟಿವ್ ಇದರೊಳಗೆ ಡೈರೆಕ್ಟರ್ ಅಂತ ಆಗಿರ್ಬೋದು, ಅಥವಾ ಶೇರ್ ಹೋಲ್ಡರ್ ಅಂತ ಆಗಿರ್ಬೋದು, ಆವಾಗ ನಾನು ಐ ಟಿ ಆರ್ 1 ಮಾಡಲಿಕ್ಕೆ ಬರೋಲ್ಲ. ಇವೆಲ್ಲ ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ, ಅದಕ್ಕೆ ಸೆಕ್ಷನ್ 139(9) ಅಂತ ಬರ್ತದೆ, ಡಿಫೆಕ್ಟಿವ್ ರಿಟರ್ನ್ಸ್ ಅಂತೆ. ಯಾವುದನ್ನ ಕಂಪ್ಲೈ ಮಾಡ್ಲಿಕ್ಕೆ ಆಗಿರೋಂಗಿಲ್ಲ, ಆದರೂ ರಿಟರ್ನ್ ಫೈಲ್ ಮಾಡಿದರೆ ಅದನ್ನು ಡಿಫೆಕ್ಟಿವ್ ಮಾಡಿ ಗೌರ್ಮೆಂಟ್ ದೇ ಕ್ಯಾನ್ ಸೇ ದಟ್ ಯು ಹ್ಯಾವ್ ನಾಟ್ ಫೈಲ್ ದಿ ರಿಟರ್ನ್ ಅಂತ ಮಾಡಿ ದೇ ಕ್ಯಾನ್ ಟೇಕ್ ದಿ ಆ್ಯಕ್ಷನ್ಸ್. ಸೊ ಸೆಲ್ಫ್ ಫೈಲಿಂಗ್ ಈಸ್ ಆಲ್ವೇಸ್ ಡೇಂಜರಸ್. ಮತ್ತು ಈಗ ವೆಬ್ಸೈಟ್ ಫೈಲಿಂಗ್ ಬಂದಾವು, ಅಂದರೆ ಕ್ಲಿಯರ್ ಟ್ಯಾಕ್ಸು ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯಿಂದ. ಅಗೇನ್ ಸೇಮ್ ಅಡ್ವೈಸ್ ಇಸ್ ಅಪ್ಲಿಕೇಬಲ್, ನಿಮಗೆಲ್ಲ ಗೊತ್ತಿತ್ತು ಅಂದರೆ ಯು ಕ್ಯಾನ್ ಯೂಸ್ ದಟ್. ಯೂಸಿಂಗ್ ಎ ಟೆಕ್ನಾಲಜಿ ಈಸ್ ನಾಟ್ ಎ ರಾಂಗ್, ಬಟ್ ಇಫ್ ಯು ಡಜಂಟ್ ನೋ ಹೌ ಟು ಯೂಸ್ ದ ಟೆಕ್ನಾಲಜಿ ಡೋಂಟ್ ಯೂಸ್ ಇಟ್. ಯಾಕಂದರೆ ಏನಾಗ್ತದೆ, ಅದೇನೋ ಒಂದು ಸ್ಟ್ಯಾಂಡರ್ಡ್ ಇದು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಕೊಡ್ತಾ ಇರ್ತದೆ, ಅದಕ್ಕೆ ಎಸ್ ನೋ ಎಸ್ ನೋ ಅಂತ. ಅವು ಇವ್ರೇನು ತಗೊಂತಾರೆ ಎಸ್ ನೋ ಎಸ್ ನೋ ಅಂತಂದರೆ ಮುಗೀತು ಅಂತ ತಿಳ್ಕೊಂಡ್ರೆ, ಆ್ಯಕ್ಚುಲಿ ಎಸ್ ನೋ ಎಸ್ ನೋ ವಿಲ್ ಲೀಡ್ ಟು ನೆಕ್ಸ್ಟ್ ಲೆವೆಲ್. ಆವಾಗ ನೀವು ಫಾರ್ ಎಕ್ಸಾಂಪಲ್ ನಂಗೆ ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರಂದ್ರೆ ನೀವು ನೋ ಅಂದ್ರೆ ಅದು ದೇ ವಿಲ್ ನಾಟ್ ಆಸ್ಕ್ ಎನಿಥಿಂಗ್. ಬಟ್ ನೀವು ಅದು ಶೇರ್ ಮಾರ್ಕೆಟದ್ದು ಯಾಕೆ ಹೇಳ್ತದೆ ಅಂತ ನಿಮ್ಗೆ ಗೊತ್ತಿರೋಂಗಿಲ್ಲ. ಆಮೇಲೆ ಎಷ್ಟೋ ಮಂದಿ ಕಲ್ಪನೆ ಏನದಂದ್ರೆ ನಾನು ಶೇರ್ ಮಾರ್ಕೆಟ್ ಒಳಗಿದ್ದೀನಿ, ನಂಗೆ ಲಾಸ್ ಆಗ್ಯದ, ನಾನು ಹಂಗಾರೆ ಡಿಕ್ಲೇರ್ ಮಾಡೋಂಗಿಲ್ಲ. ತಪ್ಪುಗಳು ಕಲ್ಪನೆ ಅದು, ನೀವು ಡಿಕ್ಲೇರ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮ್ಮ ಚಾಯ್ಸ್ ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಆಕ್ಟಿವಿಟೀಸ್. ಅದಕ್ಕೆ ಹೇಳಿದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಡಿಕ್ಲೇರ್ ಯುವರ್ ಇನ್ಕಮ್ ಆಕ್ಟಿವಿಟೀಸ್. ಆ ಇನ್ಕಮ್ ಆಕ್ಟಿವಿಟೀಸಿಂದ ಫೈಲ್ ಮಾಡೋದು. ಅದಕ್ಕೆ ಸೆಲ್ಫ್ ಫೈಲಿಂಗು ಅಥವಾ ವೆಬ್ಸೈಟ್ ಫೈಲಿಂಗ್ ಈಸ್ ನಾಟ್ ಅಡ್ವೈಸಬಲ್ ಅನ್ಲೆಸ್ ಯು ನೋ ದಿ ರೂಲ್ಸ್. ಓಕೆ ಸರ್. ಸೊ ಅಂದರೆ ಸೆಲ್ಫ್ ಫೈಲಿಂಗ್ ಅಂದರೆ ಈಗ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದೇ ಜಾಸ್ತಿ ಮಾಡಬಹುದು ಹೇಳುವಂಥ ಒಂದು ಅಭಿಪ್ರಾಯ ನೀಡ್ತಿದ್ದೀರಿ. ಹಾಗಾದರೆ ಇನ್ನೊಂದು ಲಾಸ್ಟ್ ಒಂದು ಕ್ವಶನ್, ಈಗ ನೋಟಿಸ್ಗೆ ನಾವು ಸರಿ ಆನ್ಸರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಏನು ಆಗ್ಬೋದು, ಆ ಆ್ಯಕ್ಷನ್ ಏನು ಕ್ರಮ ಕೈಗೊಳ್ಬೋದು ನಮ್ಮ ಮೇಲೆ? ಅದು ಇನ್ಕಮ್ ಟ್ಯಾಕ್ಸ್ ನೋಟಿಸ್, ಅದಕ್ಕೆ ಲಾಸ್ಟ್ ಟೈಮ್ ಹೇಳಿದಂಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಪರ್ಪಸ್ ಆಫ್ ದಿ ನೋಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆದರ್ ಇಟ್ ಈಸ್ ಆಸ್ಕಿಂಗ್ ಫಾರ್ ಓನ್ಲಿ ಇನ್ಫಾರ್ಮೇಷನ್ ಆರ್ ಇಟ್ ಈಸ್ ಆಸ್ಕಿಂಗ್ ಫಾರ್ ಸಮ್ ಡಾಕ್ಯುಮೆಂಟೇಷನ್. ಫಾರ್ ಎಕ್ಸಾಂಪಲ್, ನೀವು ಒಂದು ಎ ಟಿ ಸಿ ಒಳಗೆ 150,000 ರೂಪಾಯಿ ಡಿಸ್ಕ್ಲೋಸ್ ಮಾಡಿರ್ತೀರಿ, ಅದು ಟ್ಯೂಷನ್ ಫೀಸು ಅದು. ಸಮಟೈಮ್ಸ್ ಅವ್ರಿಗೆ 150,000 ರೂಪಾಯಿ ಅವರು ಅವ್ರ ಪ್ರಕಾರ 90,000 ಇರ್ಬೋದು, ಅವ್ರು ಏನಂತಾರೆ ಇನ್ 60,000 ಇನ್ಫಾರ್ಮೇಷನ್ ಕೊಡ್ರಿ ಅಂತ ಕೇಳ್ಬೋದು, ಇದ್ರ ಸಲುವಾಗಿ ನೋಟಿಸ್ ಕೊಡ್ಬರ್ಬೋದು. ಅಥವಾ ನಾನ್ ಡಿಸ್ಕ್ಲೋಸರ್ ಇನ್ಫಾರ್ಮೇಷನ್ಸು ಬರ್ತಾವೆ. ನಾನು ಅದೇ ಹೇಳಿದಲ್ಲ, ನಂದು ಬರೀ ಸ್ಯಾಲ್ರಿ ರಿಟರ್ನ್ ನಾನು ಇನ್ಕಮ್ ಮತ್ತು ಡಿಸ್ಕ್ಲೋಸ್ ಮಾಡಿರ್ತೇನೆ, ಆದರೆ ನನಗೆ ಶೇರ್ ಮಾರ್ಕೆಟದ ಇನ್ಫಾರ್ಮೇಷನ್ ಕೊಟ್ಟಿರೋಂಗಿಲ್ಲ. ಅವರು ಕಾರಣ ಕೊಟ್ಟು ರಿವೈಸ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟು ಮಾಡ್ರಿ ಅಂತ ಕೇಳ್ತಾರೆ. ಇವೆರಡಕ್ಕೂ ರಿಪ್ಲೈ ಮಾಡಲಿಲ್ಲ ಅಂದರೆ ಅದು ಡಿಪೆಂಡ್ ಅಪಾನ್ ದಿ ಇನ್ಕಮ್ ಆ್ಯಂಡ್ ಸೀರಿಯಸ್ನೆಸ್ ಆಫ್ ದಿ ಇನ್ಕಮ್. ಫಾರ್ ಎಕ್ಸಾಂಪಲ್, ನಾನು ಫಾರಿನ್ ಒಳಗೆ ನಂದು ಒಂದು 2-3 ಅಸೆಟ್ಸ್ ಅವ.
ಫಾರಿನ್ ಬ್ಯಾಂಕ್ ಅಕೌಂಟ್ ಅದ, ಫಾರಿನ್ ಒಳಗೆ ಶೇರ್ಸ್ ಅವ, ಫಾರಿನ್ ಒಳಗೆ ನಂದು ಒಂದು ಆಲ್ಮೋಸ್ಟ್ ಒಂದು ಮನೆ ಇದೆ, ಇಂಥವೆಲ್ಲ ಇದ್ದರೂ ನಾನು ಬರೀ ITR-1 ಫೈಲ್ ಮಾಡ್ತಾ ಇದ್ದೀರಾ, ದ್ಯಾಟ್ ಈಸ್ ಎ ವೆರಿ ಡೇಂಜರಸ್. ಬಿಕಾಂದ್ರೆ ITR-2 ಮಾಡಬೇಕು. ITR-2 ಒಳಗೆ ನಾನು ಫಾರಿನ್ ಅಸೆಟ್ಸು ಮತ್ತು ಫಾರಿನ್ ಇಂಟ್ರೆಸ್ಟನ್ನ ನಾನು ಡಿಸ್ಕ್ಲೋಸ್ ಮಾಡಬೇಕು. ಆದರೂ ನಾವು ಮಾಡಿರಲಿಲ್ಲ ಅಂದರೆ, ಆವಾಗ ಗೌರ್ಮೆಂಟಿಗೆ ಅದು ಗೊತ್ತಾಯಿತು ಅಂದರೆ, ದೆನ್ ದೇ ವಿಲ್ ಸ್ಟಾರ್ಟ್ ದಿ ಪ್ರೊಸಿಕ್ಯೂಷನ್ ಇನ್ ದಿ ಮನಿ ಲಾಂಡ್ರಿ ಆ್ಯಕ್ಟ್ ಓನ್ಲಿ. ಸೊ ಅದು 10 ಲಕ್ಷದ ಪೆನಾಲ್ಟಿ ವಿಲ್ ಸ್ಟಾರ್ಟ್ ಫ್ರಮ್ ದ 10 ಲ್ಯಾಕ್ ಫಸ್ಟ್. ಸೆಕೆಂಡ್ ಒನ್, ಎಷ್ಟು ಇನ್ಕಮ್ ಡಿಸ್ಕ್ಲೋಸ್ ಮಾಡಿರಂಗಲ್ಲೋ ಆ ಇನ್ಕಮಿಗೆ ಟ್ಯಾಕ್ಸ್ ಹಾಕ್ತಾರೆ ಅವರು, ಪ್ಲಸ್ ಅಲ್ಲಿಂದ ಇಲ್ಲಿ ತನಕ ಏನು ಇಂಟ್ರೆಸ್ಟ್ ಬರ್ತದಲ್ಲ ಆ ಇಂಟ್ರೆಸ್ಟು ಆ್ಯಡ್ ಆಗ್ತದೆ. ಆ ಇಂಟ್ರೆಸ್ಟ್ ಎಷ್ಟಿದೆ ಅಂದರೆ, ಇವತ್ತಿಗೆ 1% ಪರ್ ಮಂತ್ ಅಂದರೆ, ಈಗ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆದಮೇಲೆ ನಿಮ್ಗೆ ನೋಟಿಸ್ ಬಂದಿತ್ತು ಅಂದರೆ 36% ಇಂಟ್ರೆಸ್ಟ್ ಆ್ಯಸ್ ಇನ್ ಜಸ್ಟ್ ಎನ್ ಎಡಿಷನ್ ಟು ಟ್ಯಾಕ್ಸ್, ಪ್ಲಸ್ 200% ಆಫ್ ದಿ ನಾನ್ ಡಿಸ್ಕ್ಲೋಸರ್ ಟ್ಯಾಕ್ಸ್. ಈಗ ನಾನು ಒಂದು 10 ಲಕ್ಷ ರೂಪಾಯಿ ಫಾರಿನ್ ಇನ್ಕಮ್ ನಾನು ತೋರಿಸಲೇ ಇಲ್ಲ ಅಂದರೆ, ಅವ್ರು ಸ್ಟಾರ್ಟ್ ವಿತ್ ಎನಿ ಮನಿ ಲಾಂಡ್ರಿ ಆ್ಯಕ್ಟ್ ಒಳಗೆ ಹೋದರೆ, ಆ್ಯಂಟಿ ಮನಿ ಲಾಂಡ್ರಿ ಆ್ಯಕ್ಟ್ ಒಳಗೆ ಹೋದರೆ, ದೇ ವಿಲ್ ಸ್ಟಾರ್ಟ್ ವಿತ್ 10 ಲ್ಯಾಕ್ ಫಸ್ಟ್. ದೆನ್ ದೇ ವಿಲ್ ಟ್ಯಾಕ್ಸ್ ಆನ್ ದಿ 10 ಲ್ಯಾಕ್, ವಿಚ್ ಈಸ್ ಗೋಯಿಂಗ್ ಟು ಬಿ 30%. ಐ ಆಮ್ ಅಸ್ಯೂಮಿಂಗ್ 30% ಸ್ಲ್ಯಾಬ್ ಅಂದರೆ 3 ಲ್ಯಾಕ್ ಆಯಿತು. 3 ಲ್ಯಾಕಿಗೆ 36% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ, 3 ಲ್ಯಾಕಿಗೆ 36 ಅಂದರೆ ಇಟ್ ವಿಲ್ ಬಿ ಅರೌಂಡ್ 1 ಲ್ಯಾಕ್ ರುಪೀಸ್. ಸೊ 3 ಲ್ಯಾಕ್ ವಿಲ್ ಬಿಕಮ್ ದಿ 4 ಲ್ಯಾಕ್, ಪ್ಲಸ್ ದೇ ಹ್ಯಾವ್ ಎನ್ ಪವರ್ ಆಫ್ ಲೇವಿ ಅನದರ್ 200% ಫಾರ್ ನಾನ್ ಡಿಸ್ಕ್ಲೋಸರ್ ಆಫ್ ದಿಸ್. ಸೊ ಫಾರ್ ನಾನ್ ಡಿಸ್ಕ್ಲೋಸಿಂಗ್ ಆಫ್ 10 ಲ್ಯಾಕ್, ಯು ಮೇ ಎಂಡ್ ಅಪ್ ವಿತ್ 10 ಲ್ಯಾಕ್ ಪ್ಲಸ್ 10 ಲ್ಯಾಕ್, 20 ಲ್ಯಾಕ್ ಆಸ್ ಎ ಪೆನಾಲ್ಟಿ ಫಾರ್ ಯು. ಓಕೆ, ಹೀಗೆ. ಸೊ ಬೇರೆ ಬೇರೆ ಕಾನ್ಸಿಕ್ವೆನ್ಸಸ್ ಆಗ್ಬೋದು ಇದರಿಂದ. ಸೊ ಹಾಗಾದ್ರೆ ಯಾರು ಫೈಲ್ ಮಾಡ್ಬೇಕು ಸರ್? ಆಗ ಸೆಲ್ಫ್ ಫೈಲಿಂಗ್ ಮಾಡಬಾರ್ದು ಅಂತ ನೀವು ಅಂದರೆ ಬೇಡ ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ಆ್ಯಕ್ಚುಯಲ್ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಇರ್ತಾರೆ, ಸೊ ನಮಗೆ ಅದು ಮಾಹಿತಿ ಹೇಗೆ ತಗೊಳ್ಳುವಂಥದ್ದು? ಈಗ ಯೂಶ್ವಲಿ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಟ್ಯಾಕ್ಸ್ ಎಕ್ಸ್ಪರ್ಟ್ಸನ್ನ ಭೇಟಿಯಾಗಬೇಕು. ಇದು ಒಂದು. ಯೂಶ್ವಲಿ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಅಂದರೆ ಯಾರು ಅಂದರೆ, ಹೂ ಈಸ್ ಹ್ಯಾವಿಂಗ್ ದಿ ನಾಲೆಜ್ ಆನ್ ದಿ ಟ್ಯಾಕ್ಸ್. ಇವತ್ತಿನ ಮಟ್ಟಿಗೆ ಏನಾಗ್ಯದ ಅಂದರೆ, ಯಾರು ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಬರ್ತದೋ ಅವರೆಲ್ಲ ಎಕ್ಸ್ಪರ್ಟ್ಸ್ ಅನ್ನುವಂಥ ಕಲ್ಪನೆ, ತಪ್ಪು ಕಲ್ಪನೆ ಅಲ್ಲ. ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಅಂದರೆ ಯಾರು ಆ ಸೆಕ್ಷನನ್ನು ಓದಿ ಆ ಸೆಕ್ಷನ್ ಬಗ್ಗೆ ಅಭಿಪ್ರಾಯನ ಹೊಂದಿರ್ತಾರೋ ಅವರಿಗೆ ಗೊತ್ತಿರ್ತದೆ. ಇವತ್ತಿಗೆ ಫೇಕ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅನ್ನುವಂಥದ್ದು ಒಂದು ಇದು ಅದೇ. ಫೇಕ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂದರೆ ಅವರು ಚಾರ್ಟೆಡ್ ಅಕೌಂಟೆಂಟ್ಸೇ ಇರೋಂಗಿಲ್ಲ, ಬಟ್ ಅವ್ರನ್ನ ಬೋರ್ಡು ಅಥವಾ ಇದನ್ನೆಲ್ಲ ಹೊರಗಿನ ಪಬ್ಲಿಕ್ಕಿಗೆ ತೋರಿಸೋಂಗೆ ಅವ್ರು ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಅನ್ನೋಂಥ ಕಲ್ಪನೆಯನ್ನು ಮಾಡಿರ್ತಾರೆ. ಒಂದು ಅವ್ರ ಹೆಸರು ಬರೆದು ಚಾರ್ಟೆಡ್ ಅಕೌಂಟೆಂಟ್, ಆಡಿಟರ್ಸ್ ಆ್ಯಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಂತಾರೆ. ಎಷ್ಟೋ ಜನ ಕಾಮನ್ ಜನರಿಗೆ ಏನಂತಂದರೆ, ಆಡಿಟರ್ಸ್ ಆ್ಯಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಚಾರ್ಟೆಡ್ ಅಕೌಂಟೆಂಟ್ಸ್ ಅನ್ನೋದು ಬೇರೆ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಅನ್ನೋದು. ನಾವು ಇವತ್ತಿಗೆ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಒಳಗೆ ರಿಗರಸ್ ಎಜುಕೇಷನ್ ಸಿಸ್ಟಮ್ ಇದ್ದಿದ್ದಕ್ಕೆ ಯೂಶ್ವಲಿ ಚಾರ್ಟೆಡ್ ಅಕೌಂಟೆಂಟ್ಸ್ ಆರ್ ಬೆಸ್ಟ್ ಪ್ರಿಫರೇಬಲ್ ಎಕ್ಸ್ಪರ್ಟ್ಸ್ ಇನ್ ಟ್ಯಾಕ್ಸ್, ಅನ್ಲೆಸ್ ಹೀ ಈಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಪ್ರೊಫೆಷನ್. ಈಗ ಫಾರ್ ಎಕ್ಸಾಂಪಲ್, ಎಷ್ಟೋ ಮಂದಿ ಟ್ಯಾಕ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್, ದೋ ದೇ ಆರ್ ಎ ಚಾರ್ಟೆಡ್ ಅಕೌಂಟೆಂಟ್ಸ್, ದೇ ಆರ್ ನಾಟ್ ಇನ್ ಟು ದಿ ಡೈರೆಕ್ಟ್ ಟ್ಯಾಕ್ಸ್ ಪ್ರಾಕ್ಟೀಸ್ ಒಳಗೆ ಇರೋಂಗಿಲ್ಲ ಅವರು. ದೇ ಮೇ ಬಿ ಫೇಮಾ ಒಳಗೆ ಪ್ರಾಕ್ಟೀಸ್ ಇರ್ಬೋದು ಅಥವಾ ಆ್ಯಂಟಿ ಮನಿ ಲಾಂಡ್ರಿ ಇದ್ರೊಳಗಿರ್ಬೋದು. ಸೊ ಅದು ಬಿಟ್ಟು ಬೇರೆದವರು ಯಾರೇ ಇದ್ದರೂ ಯೂಶ್ವಲಿ ಚಾರ್ಟೆಡ್ ಅಕೌಂಟ್ಸ್ ಆರ್ ಬೆಸ್ಟ್ ಪ್ರಿಫರೇಬಲ್ ಸರ್ವಿಸಸ್ ಫಾರ್ ದಿ ಟ್ಯಾಕ್ಸ್ ಫೈಲಿಂಗ್. ಟ್ಯಾಕ್ಸ್ ಫೈಲಿಂಗ್ ಮಾಡೋ ಮುಂದೆ ನಾನು ಏನತ್ತೇನೆ, ಬ್ಲೈಂಡಾಗಿ ಏನು ಕೇಳಬೇಡ್ರಿ. ಮೇನ್ ಅಂದರೆ ಇದು ಫೇಕ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅನ್ನುವಂಥದ್ದು ಇದು ಏನಂತಾರಲ್ಲ, ಎಷ್ಟೋ ಕಡೆ ಏನಾಗ್ತಾರೆ ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿ ಒಳಗೆ, ನಾನು ನಿಮ್ಗೆ ಸ್ಯಾಲ್ರಿಡ್ ಪರ್ಸನ್ ಇದ್ದೀರಿ, ನಿಮಗೆ ಅರೌಂಡ್ 30% ಟ್ಯಾಕ್ಸ್ ರೀಫಂಡ್ ಅಂತ ಕೊಡಿಸ್ತೀನಿ, ನನಗೆ 20% ಕೊಡ್ರಿ, ಇಂಥವೆಲ್ಲ ಇದ್ದರೆ ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ರಾಂಗ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ. ಯಾರು ಸುಮ್ಮನೆ ಅಂದರೆ ನನಗೆ ರೀಫಂಡ್ ಕೊಡಿಸ್ತೀನಿ ಆದರೆ ನನಗೆ ಕಮಿಷನ್ ಕೊಡ್ತೀರಿ ಅಂತ ಅನ್ನೋಂಥವ್ರು ಯಾರೇ ಇದ್ದರೂ, ಅದು ದ ಫಸ್ಟ್ ಸಿಂಪ್ಟಮ್ಸ್ ದ್ಯಾಟ್ ಯು ಆರ್ ಇನ್ ಎ ರಾಂಗ್ ಪೊಸಿಷನ್, ರಾಂಗ್ ಪರ್ಸನ್ ಕನ್ಸಲ್ಟೆನ್ಸಿ. ಸೊ ಬೆಟರ್ ಟು ಅವಾಯ್ಡ್ ದಮ್. ಮತ್ತು ಇನ್ನೊಂದು ಏನಂದರೆ, ಯಾರನ್ನು ನೀವು ಕನ್ಸಲ್ಟ್ ಮಾಡಿದ್ರೆ ಬೆಟರ್ ಟು ಕನ್ಸಲ್ಟ್ ಆ್ಯಂಡ್ ಆಲ್ಸೋ ಸೆಂಡ್ ಎನ್ ಇಮೇಲ್ ಆ್ಯಸ್ ಎ ಪ್ರೂಫ್ ದ್ಯಾಟ್ ಯು ಹ್ಯಾವ್ ಟೇಕನ್ ದಿ
ಸರ್ವಿಸ್ ಫಾರ್ ದೆಮ್. ಯಾಕಂದರೆ ಈಗ ಈಗ ಎಷ್ಟೋ ಕಡೆ ರಾಂಗ್ ರಿಫಂಡ್ ಕ್ಲೇಮ್ ಮಾಡುವುದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಸೆಂಡಿಂಗ್ ಎ ನೋಟಿಸ್ ಟು ಅಸೆಸ್ಸೆಸ್ ಆಸ್ಕಿಂಗ್ ಫಾರ್ ದಿ ಡೀಟೇಲ್ಸ್ ವೈ ಯು ಹ್ಯಾವ್ ಕ್ಲೇಮ್ಡ್ ಸೋ ಮಚ್. ಸುಮ್ಮ ಸುಮ್ಮನೆ ಯಾವುದೇ ಒಂದು ರಾಂಗ್ ಸೆಕ್ಷನ್ ಯೂಸ್ ಮಾಡಿ ಕ್ಲೇಮ್ ಮಾಡ್ತಾ ಇರ್ತಾರೆ. ಆ ನೋಟಿಸ್ ಬಂದಾಗ ಇಲ್ಲ ನನಗೆ ಇನ್ನೊಬ್ರು ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾರೋ ಹೆಲ್ಪ್ ಮಾಡ್ಯಾರ ಅಂತ ಹೋದರೆ ಅವ್ರಿಗೆ ಪ್ರೂಫ್ ಕೇಳ್ತಾರೆ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು ಅಂತ. ಅವಾಗ ನೀವು ಓರಲಿ ಹೋಗಿ ಮಾತಾಡಿದ್ದು ಅವ್ಯಾವೂ ಪ್ರೂಫ್ ಆಗಲ್ಲ. ಇಟ್ ಈಸ್ ಬೆಟರ್ ಟು ಸೆಂಡ್ ಇನ್ ಇಮೇಲ್ ಆ್ಯಂಡ್ ಆಸ್ಕ್ ದಿ ಡೀಟೇಲ್ಸ್ ಇನ್ ಇಮೇಲ್. ಎಷ್ಟೋ ಫೇಕ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಏನು ಮಾಡ್ತಾರೋ, ಹೂಎವರ್ ಯೂಸಿಂಗ್ ದಿಸ್ ಟೈಪ್ ಆಫ್ ದಿ ಟ್ರಿಕ್ಸ್ ಟು ಮಿಸ್ಗೈಡ್ ದಿ ಪೀಪಲ್, ದೇ ವಿಲ್ ನಾಟ್ ಸೆಂಡ್ ದಿ ಇಮೇಲ್. ಯಾಕಂದರೆ ಐ ಪಿ ಅಡ್ರೆಸ್ ಇದು ಆಗ್ತದೆ, ಟ್ರ್ಯಾಕ್ ಆಗ್ತದೆ. ಸೊ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಾಂಟ್ಸ್ ದಿ ಐ ಪಿ ಅಡ್ರೆಸ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಅವ್ರಿಗೆ ಇಮೇಲ್ ಕಳಿಸಿ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡು ನೀವು ಡಾಕ್ಯುಮೆಂಟ್ ಮಾಡಿಟ್ಕೋರಿ. ಈವನ್ ಆಫ್ಟರ್ 2 ಇಯರ್ಸ್ ಯಾವುದೇ ನೋಟಿಸ್ ಬಂದರೂ ಯು ಕ್ಯಾನ್ ಸೇ ದ್ಯಾಟ್ ಓಕೆ ಐ ಟುಕ್ ದಿ ಎಕ್ಸ್ಪರ್ಟ್ ಆಫ್ ದಿಸ್ ಸರ್ವಿಸ್ ಅಂತ. ದೆನ್ ಯು ಕ್ಯಾನ್ ಟೇಕ್ ದಿ ಸ್ಟ್ಯಾಂಡ್ ಬಿಕಾಸ್ ಐ ಟುಕ್ ದಿ ಸರ್ವಿಸ್ ಆಫ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ದ್ಯಾಟ್ ಐ ಟುಕ್ ದಿ ಡಿಸಿಜನ್ ಅಂತ. ಸೊ ದ್ಯಾಟ್ ವಿಲ್ ಬಿ ಒನ್ ಆಫ್ ದಿ ಕೇಸಸ್ ಯು ಕ್ಯಾನ್ ಅವಾಯ್ಡ್ ದಿ ಪೆನಾಲ್ಟಿ ಫಾರ್ ಯುವರ್ ರಾಂಗ್ ಫೈಲಿಂಗ್. ಓಕೆ ಸರ್. ಸೊ ಹಾಗಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಬಗ್ಗೆ ಇಷ್ಟು ಸಮಯ ತುಂಬ ಬೇರೆ ಬೇರೆ ವಿವರಗಳನ್ನು ತಿಳಿಸ್ಕೊಟ್ರಿ ಸೆಲ್ಫ್ ಫೈಲಿಂಗ್ ಬಗ್ಗೆ ಹೇಗೆ ಅವಾಯ್ಡ್ ಮಾಡಬೇಕು ಹೇಳುವಂಥದ್ದ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಇದು ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಅವರು ಅಷ್ಟು ಜಾಗರೂಕತೆಯಿಂದ ಇನ್ನೂ ಫಾಲೋ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಸೊ ಹಾಗೆ ಇಲ್ಲಿ ತನಕ ನೋಡಿದ್ರಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಹೇಗೆ ಅದ್ರದ್ದು ಮಾಹಿತಿಗಳನ್ನು ಸರ್ ತುಂಬ ವಿವರವಾಗಿ ತಿಳಿಸ್ಕೊಟ್ರು. ಸೊ ಹಾಗೆ ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಬೇರೆ ಬೇರೆ ತರಹದ ವಿಷಯಗಳು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ ಬೇರೆ ವಿಷಯಗಳನ್ನು ಕೂಡ ಅವರು ತಿಳಿಸ್ಕೊಡ್ತಿದ್ದಾರೆ. ಸೊ ಆ ಕಾರಣಕ್ಕೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ಹಲವಾರು ಜನರಿಗೆ ಶೇರ್ ಮಾಡಿ, ಯಾಕೆಂದರೆ ಸರಿಯಾದ ಮಾಹಿತಿ ಎಲ್ರಿಗೂ ರೀಚ್ ಆಗಬೇಕು. ಹಾಗೆ ನಿಮ್ಮ ಬೇರೆ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ, ಯಾಕೆಂದರೆ ನಿಮ್ಮ ಅನಿಸಿಕೆಯು ಕೂಡ ಬಹಳ ಮುಖ್ಯ ಆಗುತ್ತೆ. ಅಥವಾ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಅಥವಾ ಸಾಮಾನ್ಯವಾಗಿ ನಿಮಗೆ ಬರುವಂಥ ಕಲ್ಪನೆಗಳು ಪ್ರಶ್ನೆಗಳು ಮನದಲ್ಲಿ ಮೂಡುವಂಥ ಪ್ರಶ್ನೆಗಳು ಯಾವುದು ಅಂತ ಅದನ್ನು ಕೂಡ ನೀವು ಕಮೆಂಟಲ್ಲಿ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.